ಬಗ್ಗೆ ತಾವು ಕೇಳ್ತಾ ಇದ್ದೀರಿ, ಅದು ನೀಟಿನ ಒಂದು ಅವಾಂತರ ಮಕ್ಕಳನ್ನ ಒಂಥರ ದಿಕ್ಕು ತಪ್ಪಿಸ್ತಕ್ಕಂಥದ್ದು ಮತ್ತೆ ದಿಕ್ಕನ್ನು ಕೂಡ ಕಾಣದೇ ಇರತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ. ಆದಷ್ಟು ಬೇಗ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಅದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಸರಿ ಮಾಡಬೇಕಾಗುತ್ತೆ. ಮೊನ್ನೆ ರಾಹುಲ್ ಗಾಂಧಿಯವರು ಕೂಡ ಹೇಳಿದ್ದಾರೆ, ನಾವು ನೀಟ್ ಬಗ್ಗೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಅನ್ಯಾಯ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಅವ್ರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂಥೇಳಿ. ಅದು ನಮ್ಮ ಸರ್ಕಾರದಿಂದನೂ ಕೂಡ ಹೈಯರ್ ಎಜುಕೇಷನ್ನು ಜಾಸ್ತಿ ಒತ್ತು ಬರ್ತದೆ, ಅದಕ್ಕೆ ಹೈಯರ್ ಎಜುಕೇಷನ್ ಅವ್ರಿಗೂ ಕೂಡ ನಾನು ಮಿನಿಸ್ಟ್ರಿಗೆ ಮಾತಾಡಿ ನಾವು ಯಾವ ರೀತಿ ನಾವು ಅದನ್ನು ಫೋರ್ಸ್ ಹಾಕಬೇಕು, ಏನಿಲ್ಲ ಫುಲ್ಲು ಗೊಂದಲ ಆಗ್ಬಿಡುತ್ತೆ. ಈ ನೀಟ್ನೆಲ್ಲ ಅದಕ್ಕೆ ಮುಂಚೆನೂ ಕೂಡ ತಮಿಳ್ನಾಡು ಅವರು ತೊಗೊಂಡಿರಲಿಲ್ಲ ಇದನ್ನೆಲ್ಲ. ಮುಂಚೆ ಅವ್ರವ್ರದ್ದು ಅಧಿಕಾರ ಇದ್ದಾಗ ಮನಸ್ಸಿಗೆ ಬಂದಂಗೆ ಮಾಡಿ ಇವತ್ತು ಜನರನ್ನ ಮಕ್ಕಳನ್ನ ಆತಂಕವಾಗಿ ತರ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡಿ. ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆಯಾ? ಸಿ, ನಾನು ಗುಮಾನಿ ತುಂಬಗಳಿದ್ದಾವೆ, ಅದೆಲ್ಲ ಇನ್ವೆಸ್ಟಿಗೇಷನ್ ಆಗಬೇಕಾಗ್ತದೆ. ಆ ನಿಟ್ಟಿನ ಮೇಲೇ ನಾನು ಕೂಡ ಕೆಲವು ನಿರ್ಧಾರಗಳನ್ನು ನನ್ನ ಇಲಾಖೆಯಲ್ಲಿ ನಿಮಗೆಲ್ಲ ಗೊತ್ತಿದ್ದೆ ತಗೊಂಡೆ. ಸ್ವಲ್ಪ ಇದ್ರದ್ದು ಕುಸಿತು ಅಂತ ಹೇಳಿ ಅದು ಮಾಧ್ಯಮದಲ್ಲಿ ವಿರೋಧ ಪಕ್ಷದವ್ರು ಹೇಳಿದರು 20% ಗ್ರೇಸ್ ಕೊಟ್ಬಿಟ್ರಿ 20% ಅಂತ. ಬಿ ಜೆ ಪಿಯವ್ರಿಗೆ ತಲೆ ಇಲ್ಲ, ಯಾಕೆಂದರೆ 10% ಫಸ್ಟ್ ಅವರೇ ಕೊಟ್ಟಿದ್ದು. 10%ಗೆ ನಾನು ಆ್ಯಡ್ ಮಾಡಿದೆ, ನಾನು ಇಲ್ಲ ಅಂತ ಹೇಳೋಲ್ಲ. ಯಾಕೆಂದರೆ ಆ ಎಕ್ಸಾಮಿನೇಷನ್ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ಮಕ್ಕಳನ್ನ ತಂದೆ ತಾಯಿಯವರು ಕಳಿಸಿರೋದು ಓದಿಸೋದಕ್ಕೆ, ಮಕ್ಕಳನ್ನ ಓದಿಸ್ದೆ ಕಾಪಿ ಹೊಡಿಯೋಕ್ಕೆ ಬಿಟ್ಟುಬಿಟ್ಟು ಪಾಸ್ ಆದರೆ ನಾಳೆ ಹೆಂಗೆ ಪ್ರಜೆ ಆಗ್ತಾರೆ ಹೇಳಿ? ನನ್ನ ಕರ್ತವ್ಯ ತಾನೇ. ನಾನು ಅದನ್ನು ಮಾಡಿದಾಗ ಟೀಕಾ ಟಿಪ್ಪಣಿಯನ್ನು ಮಾಡಿದರು, ಈ ಚುನಾವಣೆ ಪೂರ್ವಕವಾಗೂ ಕೂಡ ಭಾಳ ಅಸಹ್ಯವಾಗಿ ಮಾಡಿದರು, ಅದೇನು ಪರವಾಗಿಲ್ಲ, ನೋ ಪ್ರಾಬ್ಲಮ್. ಆದರೆ ಒಂದು ವಿಶ್ವಾಸ ಇಟ್ಕೊಳ್ಳಿ, ಪವಿತ್ರತೆ ಕಾಪಾಡಬೇಕು. ಮಕ್ಕಳ ಪಾಸಿಂಗ್ ಪರ್ಸೆಂಟೇಜ್ ಕಮ್ಮಿ ಆದಾಗ ಅವ್ರಿಗೆ ಪ್ರೋತ್ಸಾಹ ಅಂಥೇಳಿ ಕೊಡಬೇಕಾಗ್ತದೆ. ಬಂಗಾರಪ್ಪಜಿಯವ್ರು ಗ್ರಾಮೀಣ ಕೃಪಾಂಕ ಕೊಟ್ಟರು, ಏನದಿದು ಗ್ರಾಮೀಣ ಕೃಪಾಂಕ ಯಾಕೆ ಕೊಟ್ಟರು? ಎಷ್ಟು ಜನರು ಇವತ್ತು ನೆನಪು ಮಾಡ್ಕೊಳ್ತಾರೆ ಅದನ್ನು ಬಿ ಜೆ ಪಿಯವ್ರು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಅವಾಗೆಲ್ಲ ಭಾಳ ಮಿಸ್ಲೀಡ್ ಮಾಡಿದರು ಸಮಾಜದಲ್ಲಿ, ಒಂದೇ ಸತಿಗೆ ಹಾಗೆ ಏನೋ ಒಂದು ಭಾಷಣ ಮಾಡಿಬಿಡೋದು. ಅದಕ್ಕೆ ನಮ್ಮ ಇಲಾಖೆ ಇವಾಗ ಎಚ್ಚೆತ್ತು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನು, ಪಾಪ ಮೇಸ್ಟ್ರು ಭಾಳ ಒಳ್ಳೆ ಮೇಸ್ಟ್ರು ಇರೋದು ನಮ್ಮ ಇಲಾಖೆಯಲ್ಲೇ. ಗೌರ್ಮೆಂಟ್ ಟೀಚರ್ಸ್ ಆರ್ ದ ಬೆಸ್ಟ್ ಟೀಚರ್ಸ್, ಆದರೆ ವೆರಿ ಲೆಸ್ ಯೂಸ್. ಅವರನ್ನು ಪ್ರೋತ್ಸಾಹ ಮಾಡಿ ಅವ್ರಿಗೆ ವಿಶ್ವಾಸ ಕೊಡಬೇಕು. ಈಗ ನಾವು ಫ್ರೀ ಕರೆಂಟ್ ಕೊಟ್ಟಿದ್ದೀವಿ, ಫ್ರೀ ಕರೆಂಟ್ ಏನು ತಲೆ ಕೆಟ್ಟಿದೆಯಾ ನಮಗೆ? ಫ್ರೀ ಕರೆಂಟ್ ಯಾಕೆ ಕೊಟ್ವಿ? ಸ್ಪೆಷಲ್ ಕ್ಲಾಸಸ್ ತಗೊಳ್ಳಿ ಸಾಯಂಕಾಲ, ಟ್ಯೂಷನಿಗೆ ಮಕ್ಕಳನ್ನ ಕಳಿಸೋದು ಬೇಡ, ನೀವಿಲ್ಲೇ ಟ್ಯೂಷನ್ ತಗೊಳ್ಳಿ. ನಿಮಗೆ ಯಾರು ಬೆಳಗ್ಗೆ ಹೇಳ್ಕೊಟ್ಟಿರ್ತಾರೆ ಪಾಠನ, ಅವ್ರ ಕೈಲೇ ಮತ್ತೆ ಪಾಠ ಹೇಳ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನ ಮೇಲೆ ಬರೀ ಸಿದ್ದರಾಮಯ್ಯ ಸಾಹೇಬರ ಒಂದು ತೀರ್ಮಾನ ಫ್ರೀ ಕರೆಂಟ್ ಅಂತೇಳಿ ಏನು ಮಾಡಿದ್ದಾರೆ, ಅದರಿಂದ ಎಷ್ಟು ಭವಿಷ್ಯ ಇದೆ? ಅದು ಉಪಯೋಗ ಮಾಡ್ಕೊಳ್ಬೇಕು. ನಾವು ಬುಕ್ಸ್ ಕೊಡ್ತೀವಿ, ಮತ್ತು ಶೂಸ್ ಕೊಡ್ತೀವಿ, ಮತ್ತೆ ಮಧ್ಯಾಹ್ನ ಊಟ ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಇದೆಲ್ಲ ಯಾಕೆ ಕೊಡ್ತೀವಿ? ಅವರನ್ನ ಪ್ರೋತ್ಸಾಹ ಮಾಡೋದಕ್ಕೆ. ಹೌದು, ಈಗ ಇಲ್ಲ, ಅದು ನನಗೆ ಗೊತ್ತಿಲ್ಲ, ಆ ಡೀಟೇಲ್ಸ್ನ ನಾನು ತಗೊಳ್ಳೋದಕ್ಕಾಗೋದಿಲ್ಲ. ಬಿಕಾಸ್ ನನ್ನ ಡಿಪಾರ್ಟ್ಮೆಂಟ್ ಅಲ್ಲ. ಒಂದು ಆ ನೀಟಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದು ಮಾಡಿ ಅಲ್ಲ. ಹೌದು, ಅದನ್ನು ಮಕ್ಕಳಿಗೆ ಅನ್ಯಾಯ ಆಗದೆ ಇರತಕ್ಕಂಥ ರೀತಿಯಲ್ಲಿ ಸಹಾಯ ಮಾಡಬೇಕು. ಇನ್ನೇನು ಮಾಡಬೇಕು ಹೇಳಿ? ಮಕ್ಕಳಿಗೆ ಈಗ ಅನ್ಯಾಯ ಅಂತೂ ಆಗಿರೋದು ನಿಜನಾ? ಇದು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿನಾ? ಆಯ್ತು, ಅಲ್ಲ, ಹಂಗೇನಾದ್ರು ಇತ್ತು ಅಂದರೆ ಪರಿಪರಿಶನ್ ಅದು ಮಕ್ಕಳಿಗೆ ನ್ಯಾಯಬದ್ಧವಾಗಿರ್ತಕ್ಕಂಥ ಒಂದು ವಿಚಾರ ಸಿಗುತ್ತೆ ಅಂತ ಹೇಳಿದರೆ ಅದನ್ನು ಮಾಡಬೇಕು ಅಂತೇಳಿ ನನ್ನ ಒತ್ತಾಯ. ಸಪ್ಲಿಮೆಂಟ್ರಿಗೆ ಇರೋದಿಲ್ಲ, ಸಪ್ಲಿಮೆಂಟ್ರಿಗೆ ಇರೋಲ್ಲ. ಯಾಕೆಂದ್ರೆ ಗ್ರೇಸ್ ಮಾರ್ಕ್ಸಲ್ಲಿ ಪಾಸ್ ಆಗಿರ್ತಾರೆ, ನೀವು ನಂಬಲ್ಲ. ಯಾರು ಪಾಸ್ ಆಗಿದ್ದಾರೆ ಆ ಮಕ್ಕಳು ಕೂಡ ಅವ್ರ ತಂದೆ ತಾಯಿಯವರು ಮತ್ತೆ ಮಕ್ಕಳನ್ನ ಎಕ್ಸಾಮಿಗೆ ಕಳಿಸ್ತಾ ಇದ್ದಾರೆ. ಇಲ್ಲ, ಗ್ರೇಸ್ ಮಾರ್ಕ್ಸಲ್ಲಿ ಬೇಡ, ಒಂದು ಪ್ರಯತ್ನ ಪಡಿ, ಹೇಗಿದ್ರು ನೀವು ಪಾಸ್ ಆಗಿದ್ರು. ಸಿ, ನಮ್ಮ ಇಲಾಖೆ ಭಾಳ ಫ್ರೆಂಡ್ಲಿಯಾಗಿ ಈ ಥರ ಕೆಲವು ಡಿಸಿಷನ್ಸ್ನ ತೊಗೊಂಡಿರೋದು ಮಕ್ಕಳ ಹಿತದೃಷ್ಟಿಯಿಂದ. ಅದನ್ನು ರಾಜಕೀಯವಾಗಿ ಇವ್ರು ಬಳಸ್ತಾರೆ, ಅದರದ್ದೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ಆದರೆ ಇದು ಭಾಳ ಚೆನ್ನಾಗಿದೆ. ಬಟ್ ನನ್ನ ಇಲಾಖೆಯಲ್ಲಿ ಈಗ ಶಿಕ್ಷಣ ಕೊಡಬೇಕು, ಇಡೀ ವರ್ಷ ಕೊಡಬೇಕು. ನಾವು ಬಂದಿದ್ದು ಹೋದ ಸತಿ 3 ತಿಂಗಳಾದಮೇಲೆ ಶಿಕ್ಷಣ ಕೊಡ್ತಕ್ಕಂಥ ಸಂದರ್ಭನೇ ನೀವು ಫಸ್ಟಿಂದನೇ ಮಕ್ಕಳಿಗೆ ಕೊಟ್ಟುಬಿಟ್ರೆ, ಜವಾಬ್ದಾರಿ ಕೊಟ್ಟರೆ, ಜವಾಬ್ದಾರಿ ಇಲಾಖೆಗೆ ಬರಬೇಕು, ಟೀಚರ್ಸಿಗೆ ಬರಬೇಕು, ಪೋಷಕರು ಇದೆಲ್ಲ SDMC ಅವರು ಅದನ್ನು ಏನೋ ಜವಾಬ್ದಾರಿ ತೊಗೊಂಡಾಗ ಟೀಮ್ ವರ್ಕ್ ಅದು ಎಲ್ಲರೂ ಸೇರ್ ಮಾಡಿದಾಗ ಆ ಮಗುಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ವೇದಿಕೆ ಕರೆಕ್ಟಾಗಿದೆ. ಅದನ್ನ ನಾವು ಸರಿಯಾಗಿ ಸಿಸ್ಟಮ್ ಸರಿ ಇರಲಿಲ್ಲ, ಈ ಒಂದು ವರ್ಷದೊಳಗೆ ಆ ಸಿಸ್ಟಮ್ ಸರಿ ಮಾಡಿ ಒಂದು ರೀತಿಯಲ್ಲಿ ಮಾಡಿದೆ. ನನಗೆ ಭಾಳ ಹೆಮ್ಮೆ ಇದೆ. ಮೊನ್ನೆ ಸಿದ್ದರಾಮಯ್ಯವರು ಕೂಡ ಅದಕ್ಕೆ ನನಗೆ ವಿಶ್ವಾಸವನ್ನು ಇಟ್ಟಿದ್ದಾರೆ, ಇಲ್ಲ ಮದು ಇನ್ಮೇಲೆಲ್ಲ ಇದೇ ಥರ ನಡೆಸ್ಕೊಂಡು ಹೋಗಿ ಅಂತೇಳಿ
ನಾವೇನು ವೆಬ್ ಕ್ಯಾಸ್ಟಿಂಗ್ ಮಾಡಿದೀವಲ್ಲ, ಎಲ್ಲ ಬೇರೆಯವರು ಕೂಡ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅವರು ಮಾಡಬೇಕಂತ ಈಗ ತೀರ್ಮಾನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಕ್ಸಾಮ್ ಪವಿತ್ರತೆ ಕಾಪಾಡ್ತಕ್ಕಂಥ ನಮ್ಮೆಲ್ಲರೂ ಕರ್ತವ್ಯ. ಇವತ್ತು ಆತ್ಮಾಲೋಕನಕ್ಕಿಂತ ನೋಡಿ ಧನ್ಯವಾದಗಳು ಹೇಳಬೇಕು. ಗೀತಾ ಶಿವರಾಜ್ಕುಮಾರ್ ಅವರು ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ನಾನು ನಿಂತಾಗ್ಲೂ ಕೂಡ ನನಗಿಂತ ಜಾಸ್ತಿ ತೊಗೊಂಡಿದ್ದಾರೆ. ಎಲೆಕ್ಷನಲ್ಲಿ ಸೋತಿದ್ದೀವಿ ಇಲ್ಲ ಅಂತ ಹೇಳಲ್ಲ, ಯಾಕೆಂದರೆ ಎಲೆಕ್ಷನಲ್ಲಿ ಸೋಲು ಗೆಲುವು ಇರ್ತದೆ, ನಾವೆಲ್ಲ ತುಂಬ ನೋಡಿರೋರು, ನಮಗೆ ವಿಶ್ವಾಸ ಆಯ್ತು ಗೆಲ್ತೀವಿ ಅಂಥೇಳಿ. ಯಾಕೆಂದರೆ ಕಾರ್ಯಕರ್ತರಿಂದ ಹಿಡಿದು ಮತದಾರರು ಕೂಡ ವಿಶ್ವಾಸದಿಂದನೇ ನಮಗೆ ಕಳಿಸಿದ್ದು ಅವ್ರ ಮನೆಗೆ ಹೋದಾಗ. ಅದು ಗ್ಯಾರಂಟಿ ಮೇಲೆ ನಾವು ಓವರ್ ಕಾನ್ಫಿಡೆನ್ಸ್ ಆದ್ವಾ ಇಲ್ಲಾಂದರೆ ಯಾರು ನಿಟ್ಟಿನ ಮೇಲೆ ಆದವೋ, ನಾನು ಅದನ್ನೆಲ್ಲ ಜಾಸ್ತಿ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಸಮಯ ಬೇಕು ಅದನ್ನು ಕೂಡ ಏನೇನಾಗಿದೆ ಅಂತೇಳಿ ಬೂತ್ ಮಟ್ಟದಲ್ಲಿ ನೋಡೋದಕ್ಕೆ. ಆ ಮಾಹಿತಿಯನ್ನು ಕಾರ್ಯಕರ್ತರಿಂದನೇ ತಗೋಬೇಕಲ್ಲ, ನಾವು ಬಂದಿಲ್ಲಿ ಭಾಷಣ ಮಾಡಿಬಿಟ್ರೆ ಆಗೋದಿಲ್ಲ. ಅದ್ರ ಜೊತೆಗೆ ಇನ್ನು ಮತ್ತೆ ಮುಂದೆ ಚುನಾವಣೆಗಳು ಬರ್ತವೆ, ಅದರಲ್ಲಿ ಇದೆಲ್ಲ ಒಂದು ರೀತಿಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಏನೋ ಒಂದು ಇದರಲ್ಲಿ 400 ಮೇಲೆ ಸಿಗುತ್ತೆ, 400 ಇಲ್ಲ. ಆ ಮೀಡಿಯಾದವರು ನಿಮ್ಮವರು ನೀವು ಹಾಕಿ ಹೊಡೆದು 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 ಜನರು ತಲೆಯಲ್ಲಿ ಅದನ್ನ ಕೂರಿಸ್ಬಿಟ್ಟಿದ್ರಿ. ಇಲ್ಲಿ ಈ ಥರ ವರ್ಕೌಟ್ ಆದರೆ ಅಲ್ಲಿ ಏನಾಯಿತು? ನಾರ್ತ್ ಇಂಡಿಯಾದಲ್ಲಿ ಕಿತ್ಕೊಂಡು ಹೋದ್ರಲ್ಲ, ಪರವಾಗಿಲ್ಲ ಆಗ್ತವೆ ಚುನಾವಣೆಯಲ್ಲಿ. ಆದರೆ ಗೀತಾ ಶಿವರಾಜ್ಕುಮಾರ್ ಮೇಲೂ ಭಾಳ ಅಪಪ್ರಚಾರ, ಇವರಿಲ್ಲ ಬರದೇ ಇಲ್ಲ, ಮನೆ ಒಬ್ಬ ತಲೆ ಕೆಟ್ಟವರು ಇದ್ದಾನೆ, ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಕೂತ್ಕೊಂಡು ನಾನು ಉತ್ತರ ಕೊಡೋಕ್ಕಾಗುತ್ತಾ? ನಾವು ಉತ್ತರ ಕೊಡೋದು 435,000 ಜನರು ಮತ, 535,000 ಜನರು ಮತ ಕೊಟ್ಟಿದ್ದಾರೆ ನನಗಿಂತನೂ. ಅದಕ್ಕೆ ಅದು ಗೀತಾ ಶಿವರಾಜ್ಕುಮಾರ್ ಅವ್ರ ಮಾತಕ್ಕಿಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಶ್ರಮ ಅದರಿಂದ ನಮಗೆ ಬಂದಿದೆ. ಮುಂದೆ ಅದನ್ನು ಇನ್ನೂ ಭಾಳ ಮೇಲ್ಮಟ್ಟಕ್ಕೆ ನಾವು ಬೆಳೆಸ್ಕೊಂಡು ಹೋಗ್ತೀವಿ. ನಮ್ಮ ನಮ್ಮ ಕ್ಷೇತ್ರದಲ್ಲೂ ಕೂಡ ನಮಗೆ ಹಿನ್ನಡೆ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ನಾವು ಕೂಡ ಅದು ಮಾತಾಡಿ ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಕಾರ್ಪೊರೇಷನ್ ಇದನ್ನೆಲ್ಲ ಏನು ಪರವಾಗಿಲ್ಲ, ಸರ್ಕಾರ ಇದೆ, ಗ್ಯಾರಂಟಿಗಳಿದ್ದಾವೆ, ಗ್ಯಾರಂಟಿಯನ್ನು ಕಂಟಿನ್ಯೂ ಮಾಡ್ತೀವಿ. ಯಾವುದೇ ಥರದ ಬದಲಾವಣೆ ನಾನಂತೂ ನಾನು ವೈಯಕ್ತಿಕವಾಗಿ ನಾನು ಹೇಳೋದಿಲ್ಲ, ಯಾಕೆಂದರೆ ಮಾತು ಕೊಟ್ಟಂಗೆ ಮಾನ್ಯ ಸಿದ್ದರಾಮಯ್ಯ ಅವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದನ್ನು ವಿಶ್ವಾಸವನ್ನು ಕೊಟ್ಟಿದ್ದಾರೆ, ಅದು ನಡೀತಾ ಇರಬೇಕು. ಆಗಲಿ, ಜನರು ತೀರ್ಮಾನ, ಈಗ ಪ್ರಭುಗಳು ಯಾರು? ಜನರ ಪ್ರಭುಗಳು, ಅವ್ರು ಹೇಳಿದ ಮೇಲೆ ಮುಗಿತಲ್ಲ, ನಾವು ಅದನ್ನು ಎಕ್ಸೆಪ್ಟ್ ಮಾಡಬೇಕು. ಈಗ ನಾನು ಲೀಡರ್ಶಿಪ್ ತಗೊಂಡ್ರೆ ನಾನೇ ಹೊಣೆ, ಇನ್ನೇನಾಗ್ತದೆ? ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಹೊಣೆ ಆಗ್ತಾರೆ, ಮುಖಂಡರಾಗ್ತಾರೆ. ನಾನು ಜಿಲ್ಲಾ ಮಟ್ಟದಲ್ಲಿ ನಾನೊಬ್ಬ ಜಿಲ್ಲಾ ಉಸ್ತುವಾರಿ ಇದ್ದಂತೆ ಹೊಣೆ ತಗೊಳ್ಬೇಕಿಂದ ತಪ್ಪೇನಿಲ್ಲ, ಹೊಣೆ ತಗೊಂಡು ಅವ್ರ ಸಹಕಾರನ ಮತ್ತೆ ಕೇಳಬೇಕಲ್ಲ, ಅದನ್ನ ಬಹಳ ಮುಖ್ಯ ತಾನೆ. ಇದು ಹೊಣೆಕ್ಕಿಂತ ಯಾವ ರೀತಿ ಮುಂದೆ ನಾವು ಇನ್ನೂ ಶಕ್ತಿಯನ್ನು ಮಾಡಬೇಕು ಅಂತ. 540,000 ಬಹಳ ದೊಡ್ಡ ಮಟ್ಟದ್ದು ತಿಳ್ಕೊಳ್ಳಿ. ಹಾ, ಅವ್ರೇನೇನೋ ತಂತ್ರ ಕುತಂತ್ರ ಮಾಡಿದ್ದಾರೆ, ಅದು ಮಾಧ್ಯಮದಲ್ಲಿ ಇವಾಗ ಬೇಡ, ಇವತ್ತು ಬೇಡ, ಅದನ್ನ ಇನ್ನೊಂದ್ ದಿವಸ ಮಾತಾಡೋಣ, ಅದನ್ನ ಮಾಡಲ್ಲ, ನೋ ಪ್ರಾಬ್ಲಮ್. ಸರಿ ಬಿಡಿ, ಅಭಿನಂದನ್ ಮುಖ್ಯಮಂತ್ರಿ ಸಾಡಿಸ್ತಿಗೆಲ್ಲ ಮಾತಾಡಬೇಕು, ಶಿವಣ್ಣವರು ಬರ್ತಾರೆ ಈಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.